ರಾಮ ಮಂದಿರ ಕಲ್ಲಿನಲ್ಲಿ ಕಟ್ಟಿದ್ದೇರೆ, ಸಂಗ್ರಹಿಸಿದ ಕೋಟಿ ಕೋಟಿ ಇಟ್ಟಿಗೆ ಯಾರಿಗೆ ಮಾರುತ್ತೀರಿ ಎಂದು ನಾವು ಕೇಳಬಾರದೇನು ಎಂದು ಪಂಚಭಾಷಾ ನಟ ಪ್ರಕಾಶ್ ರೈ ಅವರು ಮಂಗಳೂರಿನ ಡಿವೈಎಫ್ಐ ಸಮಾವೇಶದಲ್ಲಿ ಭಾಗವಹಿಸಿ ಪ್ರಶ್ನಿಸಿದರು. ಇಂತಹ ದುರ್ವ್ಯವಹಾರ ಬಯಲಿಗೆಳೆಯುವ ಜವಾಬ್ದಾರಿ ಮಾಧ್ಯಮದವರಿಗೆ ನಮಗೆಲ್ಲ ಇದೆ, ಅದು ಒಂದೆರಡು ಇಟ್ಟಿಗೆ ಅಲ್ಲೇ, ಸಾವಿರ ಕೋಟಿ ಅವ್ಯವಹಾರ ಇಟ್ಟಿಗೆ. ದೇಶದ ಪ್ರಜಾಪ್ರಭುತ್ವ ಅಪಾಯದಲ್ಲಿರುವಾಗ ಕಲಾವಿದರು ಬಾಯಿ ಮುಚ್ಚಿಕೊಂಡು ಸುಮ್ಮನಿರುವಂತಿಲ್ಲ ಎಂದು ಸಹ ಪ್ರಕಾಶ್ ರೈ ಹೇಳಿದ್ರು.